ಸಿಂಹ ಫ್ಯಾಮಿಲಿಯ ಮುಂದಿನ ಜನರೇಷನ್ ಬಗ್ಗೆ ಕೂಡ ನಾವು ಮಾತಾಡಬೇಕು. ಯಾಕಂದ್ರೆ ಶ್ರುತಿ ಸಿಂಹ ಆಗಾಯ್ತು, ವಶಿಷ್ಠ ಸಿಂಹ ಆಲ್ರೆಡಿ ಇದ್ದಾರೆ. ನೆಕ್ಸ್ಟ್ ಒಂದು ಮರಿ ಸಿಂಹ ಅಥವಾ ಮರಿ ಸಿಂಹಿಣಿ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟ್ ನಂಗೆ ಗೊತ್ತಿಲ್ಲಪ್ಪ, ಇವ್ರನ್ನ ಕೇಳಿ. ಅದನ್ನೇನು ಹೇಳೋದಕ್ಕಾಗಲ್ಲ. ಸೊ ಆ ಸಮಯ ಬಂದಾಗ ಕುಟುಂಬ ಅನ್ನೋ ಒಂದು ಸೆಟಪ್ ನಾನು ಹೊಂದ್ಕೋತಾ ಇದ್ದೀನಿ. ಒಬ್ಬನೇ ಬೆಳೆದು ನಾನು ಸ್ವಲ್ಪ ಒಡ್ತಾನ. ಸೊ ಇದೆಲ್ಲ ಕಲಿಬೇಕು ಅಂಡ್ ಕೆಲ್ಸ ಕೇಳಿದೆ ನನಗೆ ಒಪ್ಕೊಂಡ್ರೆ ಪ್ರಯರ್ ಕಮಿಟ್ಮೆಂಟ್ಸ್ ಇದಾವೆ ನಮ್ದು ಅವ್ರದ್ದು ಇಬ್ಬರದ್ದು. ನಮಗೆ ನಾವು ಟೈಮ್ ಕೊಟ್ಕೋಬೇಕು ಇವಾಗ ಒಟ್ಟಿಗೆ ಇದ್ದಾಗ. ಸೊ ಸಮಯ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಎಲ್ಲ ಕಾಲವೇ ನಿರ್ಧಾರ ಮಾಡುತ್ತೆ ಅಂತ. ಸೊ ಯದಾ ಯದಾ ಈ ಚಿತ್ರ ಜೂನ್ 2 ತಾರೀಕು ತೆರೆಗೆ ಬರ್ತಾ ಇದೆ. ಸೊ ಎಲ್ಲ ಕನ್ನಡಿಗರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅನ್ನೋದು ಸಿನಿಮಾ ತಂಡದ ಜೊತೆಗೆ ನಮ್ಮ ಮನವಿ ಕೂಡ. ನಾವಿಬ್ರು ಮೊದಲನೇ ಸರಿ ಸ್ಕ್ರೀನ್ ನೋಡಿ ಕಾಣಿಸ್ಕೊತಿದ್ವಿ. ರಿಯಲ್ ಲೈಫಲ್ಲಿ ನಮಗೆ ತುಂಬ ಪ್ರೀತಿ ಹಾರೈಕೆ ಆಶೀರ್ವಾದಗಳನ್ನು ಕೊಟ್ಟಿದ್ದೀರಿ. ಹಾಗೆ ನಮ್ಮ ಆನ್ ಸ್ಕ್ರೀನ್ ಅಪಿಯರೆನ್ಸ್ ನೀವು ಹರಿಸ್ತೀರಾ ಅಥವಾ ಬ್ಲೆಸ್ ಮಾಡ್ತೀರಾ ನಂಬಿಕೆಯಿಂದ ಎದುರುಕೊಳ್ತೀವಿ. ಜೂನ್ 2 ಮೇನ್ ಥಿಯೇಟರ್ ಅನುಪಮ ಥಿಯೇಟರ್ಗೆ ನಾವು ಬರ್ತಾ ಇದ್ದೀವಿ. ನೀವು ಬನ್ನಿ ಥಿಯೇಟ್ರಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಸಿನಿಮಾ ನೋಡೋಣ. ನಾನು ಬೇರೆ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಯದಾ ಯದಾ ಹೀಗೆ ನಿಮ್ಮ ವಿಶಸ್ ಸದಾ ಇರಲಿ. ನಂತರ ಬೇರೆ ಬೇರೆ ಊರಿಗೂ ಬರ್ತೀವಿ. ಯೆಸ್ ಯೆಸ್.